ನೀವು ನಿಮ್ಮದೇ ಮನಸ್ಸನ್ನು ನೋಡಿಕೊಂಡ್ರೆ, ನಾನು ಅಂತ ನೀವು ಅಂದ್ಕೊಂಡಿರೋ ನಿಮ್ಮದೇ ವ್ಯಕ್ತಿತ್ವವನ್ನು ನೋಡಿಕೊಂಡ್ರೆ, ಸಾಮಾನ್ಯವಾಗಿ ನೀವು ವ್ಯಕ್ತಿತ್ವ ಅಂತ ಏನನ್ನು ಕರಿತೀರೋ ಅದು ಮೂಲಭೂತವಾಗಿ ವಿವಿಧ ಹಂತಗಳ ಕಾನ್ಸ್ಟಿಪೇಷನ್, ಅಂದರೆ ಬದ್ಧತೆ ಅಷ್ಟೆ. ನನಗಿದಿಷ್ಟ ಇಲ್ಲ, ನನಗಿದನ್ನು ತಡ್ಕೊಳ್ಳೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಅದನ್ನು ಮಾಡೋಕ್ಕಾಗಲ್ಲ, ನನಗಿದೇ ಇಷ್ಟ, ಇದನ್ನು ಇಷ್ಟಪಡೋಕ್ಕಾಗಲ್ಲ, ವಿವಿಧ ಹಂತಗಳ ಬದ್ಧತೆ. ಈ ಬದ್ಧತೆಯನ್ನು ಉಂಟು ಮಾಡೋದು ಏನು? ದೈಹಿಕವಾಗಿ ಮಲಬದ್ಧತೆ ಉಂಟಾಗೋದು ಒಂದು ಅಂಗಾಂಗದ ಸಂಕುಚನೆಯಿಂದ. ಇಲ್ಲಿ ಅದು ಮನಸ್ಸು ಮತ್ತು ಪ್ರಜ್ಞೆಯ ಸಂಕುಚನೆ, ಅವು ಹಿಡಿದಿಡಲ್ಪಡುತ್ತವೆ. ಜೀವವು ಸರಾಗವಾಗಿ ಹರಿಯೋದಿಲ್ಲ, ಜೀವವು ನಿರ್ಬಂಧಿತವಾಗುತ್ತೆ. ಯಾಕೆ ಅಂದರೆ ನಿಮಗೆ ಜೀವನವನ್ನು ಅನುಭವಿಸೋ ಸಾಮರ್ಥ್ಯ ಇರೋದು ನಿಮ್ಮ ಉಪಕರಣಗಳಾದ ನಿಮ್ಮ ಶರೀರ ಮತ್ತು ಮನಸ್ಸುಗಳ ಮೂಲಕ ಮಾತ್ರ. ನಿಮ್ಮ ಶರೀರ ಅಥವಾ ಮನಸ್ಸು ಯಾವುದಾದ್ರೂ ರೀತಿಯಲ್ಲಿ ಸಂಕುಚಿತವಾದರೆ ಜೀವನವನ್ನು ಅನುಭವಿಸುವ ನಿಮ್ಮ ಸಾಮರ್ಥ್ಯವು ನಿರ್ಬಂಧಿತವಾಗುತ್ತೆ. ಇದು ಹಲವು ರೀತಿಗಳಲ್ಲಿ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗಬಹುದು, ನೀವು ಆ ವಿಷಯಗಳನ್ನು ಮೀರಿ ಹೋಗಿದ್ದೀರಿ ಅಂತ ನಿಮಗನ್ನಿಸ್ಬಹುದು. ಆದರೆ ಉದಾಹರಣೆಗೆ, ನಿಮ್ಗೆ 10 ವರ್ಷ ಆಗಿದ್ದಾಗ ನಿಮ್ಮ ಮಾಮ, ನಿಮ್ಮ ಅಂಕಲ್, ನಿಮ್ಮ ಮಾಮ ನಿಮಗೇನೋ ಹೇಳಿದ್ರು, ನಿಮ್ಮನ್ನು ಪೆದ್ದ ಅಂತ ಕರೆದಿದ್ರು. ನಿಮಗೀಗ ವಯಸ್ಸು 50 ಆಗಿದೆ, ಆದರೆ 40 ವರ್ಷಗಳ ಹಿಂದೆ ಅವರು ನಿಮ್ಮನ್ನು ಪೆದ್ದ ಅಂತ ಕರೆದಿದ್ದು ನಿಮಗಿನ್ನೂ ಕಿರಿಕಿರಿ ಉಂಟು ಮಾಡುತ್ತೆ. ಅವ್ರ ಮುಖ ನೋಡಿದಾಗ ತಕ್ಷಣ ನನ್ನನ್ನು ಪೆದ್ದ ಅಂದಿದ್ರು ಅಂತ ನೆನಪಾಗುತ್ತೆ. ಹೀಗೆ ಏನೇನೋ ಇವೆ. ನೀವು ವಹಿಸಿಕೊಂಡಿರೋ ಪಾತ್ರಗಳು, ಅಂದರೆ ನಿಮ್ಮ ವ್ಯಕ್ತಿತ್ವ ಗಟ್ಟಿಗಟ್ಟಿಯಾದಷ್ಟು ನೀವು ನಿಮ್ಮ ಮೇಲೆ ಜಾಸ್ತಿ ಗಾಯಗಳನ್ನು ಹೊಂದಿರ್ತೀರಿ, ಮತ್ತು ಇವು ದೇಹದ ಗಾಯಗಳಂತೆ ಗುಣವಾಗೋದಿಲ್ಲ, ಅವು ನೀವೇ ಎಳೆದುಕೊಂಡ ಬರೆಗಳಾಗಿರೋದ್ರಿಂದ ನೀವದನ್ನು ನಿಮ್ಮ ಬದುಕಿನ ಅನುಭವದ ಬ್ಯಾಡ್ಜ್ಗಳ ತರಹ ಹೊತ್ತುಕೊಂಡು ತಿರುಗ್ತಾ ಇದ್ದೀರಿ. ಹಾಗಾಗಿ ಅವು ಮಾಗೋದಿಲ್ಲ. ಇದರಿಂದಾಗಿ ನನಗಿವರಿಷ್ಟ, ನನಗವ್ರ ಕಷ್ಟ, ನನಗಿವ್ರ ಪಂಚಪ್ರಾಣ, ನನಗವ್ರು ಕಂಡ್ರೆ ಆಗಲ್ಲ, ನನಗವ್ರು ಕಂಡ್ರೆ ಮೈ ಉರಿಯುತ್ತೆ, ಇದೆಲ್ಲ ಆಗಿದೆ. ಮುಂದಿನ 24 ಗಂಟೆಗಳ ಕಾಲ ನೀವಿದನ್ನು ಮಾಡಬೇಕು. ಈ ಮಾಮಂದಿರು, ಗೆಳೆಯರು, ವೈರಿಗಳು ಯಾರೇ ಇರಲಿ, ಅವ್ರಿಗೆ ನೀವು ನಿಮ್ಮನ್ನು ಪ್ರೀತಿಸ್ತೀನಿ ಅಂತೇನು ಹೇಳಬೇಕಾಗಿಲ್ಲ. ವಿದಿನ್ ಯೋರ್ ಸೆಲ್ಫ್ ಯು ಮಸ್ಟ್ ಕಮ್ ಟು ಅ ಟೋಟಲ್ ಸೆನ್ಸ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ಎವ್ರಿಥಿಂಗ್. ನಿಮ್ಮೊಳಗೆ ನೀವು ಎಲ್ಲವನ್ನು ಸಂಪೂರ್ಣವಾಗಿ ಸ್ವೀಕರಿಸೋ ಒಂದು ಮನಸ್ಥಿತಿಗೆ ಬರಬೇಕು. ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಮಾಡಿದ್ರು, ಯಾರೋ ನಿಮ್ಮ ಕಾಲಿನ ಮೇಲೆ ಕಾಲಿಟ್ರು, ಯಾರೋ ನಿಮ್ಮ ತಲೆ ಮೇಲೇ ಕಾಲಿಟ್ಬಿಟ್ರು. 24 ಗಂಟೆಗಳು, ಇದೊಂದು ಸಣ್ಣ ಪ್ರಿಸ್ಕ್ರಿಪ್ಷನ್. ಬರೀ 24 ಗಂಟೆಗಳು. ಎಲ್ಲವನ್ನೂ ಸಂಪೂರ್ಣವಾಗಿ ಸ್ವೀಕರಿಸೋ ಒಂದು ಮನಸ್ಥಿತಿಗೆ ಬನ್ನಿ. ನಿಮ್ಮ ಮನಸ್ಸಿನ ಸಂಗತಿಗಳು, ಭಾವನಾತ್ಮಕ ಸಂಗತಿಗಳು, ಶಾರೀರಿಕ ಸಂಗತಿಗಳು, ಪ್ರತಿಯೊಂದು ಸಂಗತಿ ಮತ್ತು ಸಾಮಾಜಿಕ ಸಂಗತಿಗಳು, ಎಲ್ಲವನ್ನೂ ಅದಿದ್ದ ಹಾಗೆ ಸ್ವೀಕರಿಸಿಬಿಡಿ. ನೀವು ಯಾರೊಂದಿಗೂ ಏನನ್ನೂ ಮಾಡಬೇಕಾಗಿಲ್ಲ, ಬರೀ ನಿಮ್ಮೊಳಗೆ ಅಷ್ಟೆ. ನೀವು ಬರೀ ಇಷ್ಟನ್ನು ಮಾಡಿದರೆ ಜೀವನ ಒಂದು ಮಹತ್ತಾದ ಪರಿಮಾಣಕ್ಕೇರುತ್ತೆ.